ವೀಕ್ಷಕರೇ ಈ ವಿಡಿಯೋದಲ್ಲಿ ನಾವು ಮರ್ಜ್ ಸೆಲ್ಸ್ ಮತ್ತು ರ್ಯಾಪ್ ಟೆಸ್ಟ್ ಬಗ್ಗೆ ತಿಳ್ಕೊಳ್ಳೋಣ. ಈಗ ನೋಡಿ, ನಮ್ಮ ಟೇಬಲ್ನಲ್ಲಿ ಶಾಲೆಯ ಹೆಸರು ಗೌರ್ಮೆಂಟ್ ಹೈಸ್ಕೂಲ್ ಸೇರ್ತಾರೆ, ಟಿನಸೀಪುರ ತಾಲೂಕು, ಮೈಸೂರು ಡಿಸ್ಟಿಕ್. ಈ ಹೆಡ್ಡಿಂಗು ಒಂದು ಕಾರ್ನರಲ್ಲಿ ಇದೆ, ಇದು ಮಧ್ಯದಲ್ಲಿ ಇದ್ದರೆ ಚೆನ್ನಾಗಿರುತ್ತೆ. ಆದರೆ ಅದು ಮಧ್ಯದಕ್ಕೆ ತಗೋಬೇಕಾದ್ರೆ ನಾವು ಇಲ್ಲಿ ಕಾಪಿ ಮಾಡಿ ಮಧ್ಯದ ಸೆಲ್ಲಲ್ಲಿ ಪೇಸ್ಟ್ ಮಾಡಿದ್ರೆ ಅದು ಸರಿಯಾಗಿ ಬರಲ್ಲ. ಆದ್ರಿಂದ ನಾವು ಇಲ್ಲಿ ಇರುವಂತಹ ಅಷ್ಟು ಸೆಲ್ಗಳನ್ನ ಮರ್ಜ್ ಮಾಡಬೇಕಾಗುತ್ತೆ. ಅದು ಹೇಗೆ ಮಾಡೋಣ ಅಂತ ಈಗ ನೋಡೋಣ. ಈಗ ನಮ್ಮ ಡೇಟಾ ಎ ಕಾಲಮ್ ಇಂದ ಎನ್ ಕಾಲಮ್ ವರೆಗೂ ಹರಡ್ಕೊಂಡಿದೆ. ಹಾಗಾಗಿ ಆ ಹೆಡ್ಡಿಂಗು ಎ ಕಾಲಮ್ಗೂ ಎನ್ ಕಾಲಮ್ಗೂ ಮಧ್ಯದಲ್ಲಿ ತರಬೇಕು. ಅದಕ್ಕೆ ನಾವು ಏನು ಮಾಡಬೇಕು, ಎ ಒನ್ ಸೆಲ್ ಎ ಒನ್ ಇಂದ ಸೆಲ್ ಎನ್ ಒನ್ ವರೆಗಿನ ಎಲ್ಲ ಸೆಲ್ಗಳನ್ನು, ಮಧ್ಯದ ಎಲ್ಲ ಸೆಲ್ಗಳನ್ನು ಮರ್ಜ್ ಮಾಡಬೇಕು. ನಾವು ಸೆಲೆಕ್ಟ್ ಮಾಡೋಣ, ಎ ಒನ್ ಇಂದ ಎನ್ ಒನ್ ಸೆಲ್ವರೆಗೆ. ಎ ಒನ್ನಲ್ಲಿ ಮೌಸನ್ನು ಹಿಡಿದು ಕ್ಲಿಕ್ ಮಾಡಿ ನೀವು ಎನ್ ಒನ್ ಸೆಲ್ವರೆಗೆ ಅದನ್ನು ಡ್ರ್ಯಾಗ್ ಮಾಡಿದ್ರೆ ಸೆಲೆಕ್ಟ್ ಆಗುತ್ತೆ. ಇದು ಎ ಒನ್ನಿಂದ ಎನ್ ಒನ್ಗೆ ಸೆಲೆಕ್ಟ್ ಆಗಿದೆ ಅನ್ನೋದನ್ನು ನಾವು ಇಲ್ಲಿ ಗಮನಿಸ್ಬೋದು. ಅಥವಾ ಇನ್ನೂ ಒಂದು ವಿಧಾನ ಇದೆ ಸೆಲೆಕ್ಟ್ ಮಾಡೋದಕ್ಕೆ, ಎ ಒನ್ ಮೇಲೆ ಕ್ಲಿಕ್ ಮಾಡಿ ಕೀಬೋರ್ಡಲ್ಲಿ ಶಿಫ್ಟನ್ನು ಪ್ರೆಸ್ ಮಾಡಿ ಎನ್ ಒನ್ ಕೊನೆಯ ಸೆಲ್ಲನ್ನು ನಾವು ಕ್ಲಿಕ್ ಮಾಡಿದ್ರೆ ಆ ಮಧ್ಯದ ಸೆಲ್ಗಳೆಲ್ಲ ಸೆಲೆಕ್ಟ್ ಆಗ್ತವೆ. ಆಗಲೂ ಕೂಡ ಎ ಒನ್ ಇಂದ ಎನ್ ಒನ್ ಸೆಲೆಕ್ಟ್ ಆಗಿದೆ ಅಂತ ಗೊತ್ತಾಗುತ್ತೆ. ಈಗ ನಾವಿಲ್ಲಿ ಸೆಲೆಕ್ಟ್ ಮಾಡಿರುವ ಸೆಲ್ಗಳನ್ನು ಮರ್ಜ್ ಮಾಡೋದಕ್ಕೆ ಇಲ್ಲೊಂದು ಐಕಾನ್ ಕಾಣಿಸ್ತಾ ಇದೆ, ಮರ್ಜರ್ ಆ್ಯಂಡ್ ಸೆಂಟರ್ ಸೆಲ್ಸ್ ಅಂತ ಇದೆ. ಅದನ್ನು ನಾವು ಕ್ಲಿಕ್ ಮಾಡಿದ್ರೆ ನಮಗೊಂದು ಕ್ವಶನ್ ಬರುತ್ತೆ, ಶುಡ್ ದ ಕಂಟೆಂಟ್ಸ್ ಆಫ್ ದ ಹಿಡನ್ ಸೆಲ್ಸ್ ಬಿ ಮೂವ್ಡ್ ಇನ್ ಟು ದ ಫಸ್ಟ್ ಸೆಲ್ ಅಂತ ಬರುತ್ತೆ. ಇಲ್ಲಿ ನಾವು ಯಾವುದೇ ಸೆಲ್ಗಳನ್ನು ಹೈಡ್ ಮಾಡಿದೇ ಇರೋದ್ರಿಂದ ಏನೂ ತೊಂದರೆ ಇಲ್ಲ. ನಾವು ಎಸ್ ಅಂತ ಕ್ಲಿಕ್ ಮಾಡಿದ್ರೆ ಅದು ಅಷ್ಟೂ ಸೆಲ್ಗಳು ಮರ್ಜ್ ಆಗಿ ಆ ಕಂಟೆಂಟ್ ಏನಿದೆ ಅದು ಮಧ್ಯದಲ್ಲಿ ಅಲೈನ್ಮೆಂಟ್ ಆಗುತ್ತೆ, ಸೆಂಟರ್ ಅಲೈನ್ಮೆಂಟ್ ಆಗುತ್ತೆ. ಇದೇ ಆ್ಯಕ್ಷನನ್ನು ನಾವು ಎರಡನೇ ಹೆಡ್ಡಿಂಗ್ ಲೈನ್ ಇದೆಯಲ್ಲ, ಎಸ್ ಎಸ್ ಎಲ್ ಸಿ ಎಕ್ಸಾಮಿನೇಷನ್ ರಿಸಲ್ಟ್ ಅನಾಲಿಸಿಸ್ 2016 ಅದಕ್ಕೂ ಮಾಡೋಣ. ಸೆಲೆಕ್ಟ್ ಎ ಟೂ ಟು ಎನ್ ಟೂ ಯಾವ್ದಾರ ವಿಧಾನದಲ್ಲಿ ಮಾಡಿ ಎ ಟೂನಲ್ಲಿ ಕ್ಲಿಕ್ ಮಾಡಿ ಶಿಫ್ಟನ್ನು ಪ್ರೆಸ್ ಮಾಡಿ ಎನ್ ಟೂನನ್ನು ಕ್ಲಿಕ್ ಮಾಡಿದ್ರೆ ನಿಮಗೆ ಆ ಮಧ್ಯದ ಎಲ್ಲ ಸೆಲ್ಗಳು ಸೆಲೆಕ್ಟ್ ಆಗಿದ್ದಾವೆ. ಪುನಃ ನಾವು ಮರ್ಜ್ ಆ್ಯಂಡ್ ಸೆಂಟರ್ ಸೆಲ್ಸ್ ಮೇಲೆ ಕ್ಲಿಕ್ ಮಾಡಿದ್ರೆ ಈ ಪ್ರಶ್ನೆಗೆ ಉತ್ತರ ಎಸ್ ಅಂತ ಕೊಟ್ಟರೆ ಅದು ಪುನಃ ಮರ್ಜ್ ಆಗಿ ಆ ಕಂಟೆಂಟು ಸೆಂಟರ್ ಅಲೈನ್ಮೆಂಟ್ ಆಗಿದೆ. ಇದು ನಾವು ಮರ್ಜ್ ಆ್ಯಂಡ್ ಸೆಂಟರ್ ಅಲೈನ್ಮೆಂಟ್ ಅಂತ ಕರಿತೀವಿ. ಈಗ ನೆಕ್ಸ್ಟಲ್ಲಿ ನಾವು ರ್ಯಾಪ್ ಟೆಕ್ಸ್ಟ್ ಅಂತ ಇದೆ, ಇದ್ರ ಪಕ್ಕದಲ್ಲೇ ಇನ್ನೊಂದು ಐಕಾನ್ ಕಾಣಿಸ್ತಾ ಇದೆ ರ್ಯಾಪ್ ಟೆಕ್ಸ್ಟ್ ಅಂತ. ಹಾಗಂದರೆ ಒಂದು ಕಂಟೆಂಟು ಒಂದು ಸೆಲ್ಲಿನ ಅಳತೆಯನ್ನು ದಾಟಿ ಹೋಗಿದ್ರೆ ಅದು ನಮಗೆ ಕಾಣಿಸ್ತಾ ಇರೋದಿಲ್ಲ, ಅದನ್ನು ನಾವು ಆ ಸೆಲ್ಲಿನ ಒಳಗಡೆನೆ ಬರೋ ಹಾಗೆ ಮಾಡ್ಬೋದು, ಅದು ರ್ಯಾಪ್ ಟೆಕ್ಸ್ಟ್ ಅಂತ ಕರಿತೀವಿ. ಆಗ ಆಟೋಮೆಟಿಕ್ ಆಗಿ ಆ ಸೆಲ್ಲಿನ ಹೈಟ್ ಕೂಡ ಅಥವಾ ಲೆಂತ್ ಕೂಡ ಚೇಂಜ್ ಆಗುತ್ತೆ. ಅದನ್ನು ನೋಡೋಣ. ಈಗ ಇಲ್ಲಿ ನಾವು ರೋ ಹೆಡ್ ಏನಿದೆ ಸೀರಿಯಲ್ ನಂಬರ್ನಿಂದ ಹಿಡಿದು ಗ್ರೇಡ್ವರೆಗಿನ ಕಂಟೆಂಟನ್ನು ಸೆಲೆಕ್ಟ್ ಮಾಡ್ತಿದ್ದೀನಿ. ಎ ತ್ರೀನಲ್ಲಿ ಕ್ಲಿಕ್ ಮಾಡಿ ಎನ್ ತ್ರೀನಲ್ಲಿ ಶಿಫ್ಟ್ ಇಟ್ಕೊಂಡು ಮತ್ತೆ ಕ್ಲಿಕ್ ಮಾಡಿ ಅಷ್ಟು ಸೆಲ್ಗಳು ಸೆಲೆಕ್ಟ್ ಆಗಿದೆ. ಈಗ ನಾನಿಲ್ಲಿ ರ್ಯಾಪ್ ಟೆಕ್ಸ್ಟ್ ಅಂತ ಐಕಾನ್ ಇದೆಯಲ್ಲ ಅದರ ಮೇಲೆ ಕ್ಲಿಕ್ ಮಾಡ್ತೀನಿ. ಏನಾಯಿತು ನೋಡಿ, ಸೋಷಿಯಲ್ ಸೈನ್ಸ್ ಅನ್ನುವ ಒಂದು ಹೆಸರು ರ್ಯಾಪ್ ಆಯಿತು. ಮೊದಲು ಏನಾಗಿತ್ತು ನೋಡೋಣ, ಮೊದಲು ಏನಾಗಿತ್ತು ಅಂಡು ಬಟನ್ ಮೇಲೆ ಕ್ಲಿಕ್ ಮಾಡಿದ್ರೆ ನಿಮಗೆ ಆ ರ್ಯಾಪ್ ಕಂಟೆಂಟ್ ಅನ್ನೋದು ಅಂಡು ಆಗುತ್ತೆ. ಈಗ ಅಲ್ಲೇನಾಗಿತ್ತು, ಸೋಷಿಯಲ್ ಸೈನ್ಸ್ ಅನ್ನೋದು ಆ ಸೆಲ್ಲಿನ ಅಳತೆ ಬಿಟ್ಟು ಜಾಸ್ತಿ ಇತ್ತು, ಅದು ಪೂರ್ತಿ ನಮಗೆ ಕಾಣಿಸ್ತಾ ಇರಲಿಲ್ಲ. ಈಗ ರ್ಯಾಪ್ ಟೆಕ್ಸ್ಟ್ ಮಾಡಿದ್ರಿಂದ ಈಗ ನಾನು ರೀಡು ಬಟನ್ ಮೇಲೆ ಕ್ಲಿಕ್ ಮಾಡ್ತಾ ಇದ್ದೀನಿ, ಪುನಃ ರ್ಯಾಪ್ ಮಾಡ್ತಾ ಇಲ್ಲ. ರ್ಯಾಪ್ ಟೆಕ್ಸ್ಟ್ ಮಾಡಿದ್ರಿಂದ ಆ ಸೋಷಿಯಲ್ ಸೈನ್ಸ್ ಅನ್ನೋದು ಅಲ್ಲೇ ಎರಡು ಲೈನ್ ಆಗಿ ಪರಿವರ್ತನೆ ಆಗಿ ನನಗೆ ಬಂದಿದೆ. ಮತ್ತೆ ಆ ರೋ ಹೈಟ್ ಕೂಡ ರೋ ನಂಬರ್ 3 ಅದರ ಹೈಟ್ ಕೂಡ ಆ ಕರೆಸ್ಪಾಂಡಿಂಗ್ ಆಗಿ ಎಷ್ಟು ಬೇಕೋ ಅಷ್ಟು ಅಳತೆಗೆ ಅದು ದೊಡ್ಡದಾಗಿದೆ. ಇದನ್ನು ನಾವು ರ್ಯಾಪ್ ಟೆಕ್ಸ್ಟ್ ಅಂತ ಕರಿತೀವಿ. ಈಗ ನಾವು ಮರ್ಜ್ ಸೆಲ್ಸ್ ಮತ್ತು ರ್ಯಾಪ್ ಟೆಕ್ಸ್ಟ್ ಬಗ್ಗೆ ಈ ವಿಡಿಯೋದಲ್ಲಿ ತಿಳ್ಕೊಂಡಿದ್ದೀವಿ.